ವೀಕ್ಷಕರೇ, ಇದು ಅಮೋಘ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಸೊ ಕಳೆದ ತಿಂಗಳು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತು. ಚಿಕ್ಕಬಳ್ಳಾಪುರ ರೇಷ್ಮೆ ಬೆಳೆಗಾರರಿಗೆ ಕಾಡ್ತಾ ಇದ್ದಂತಹ ನುಸಿ ಹುಳ ರೋಗದ ಕಾಟದ ಬಗ್ಗೆ ಇದೀಗ ಆ ಒಂದು ವರದಿ ಫಲಶ್ರುತಿಯನ್ನು ಕೊಟ್ಟಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಚಿಕ್ಕಬಳ್ಳಾಪುರ ರೇಷ್ಮೆ ಬೆಳೆಗಾರರಿಗೆ ಕಾಡ್ತಾ ಇದ್ದಂತಹ ನುಸಿ ಹುಳ ರೋಗದ ಕಾಟದ ಬಗ್ಗೆ ಅಮೋಘ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಚಿಕ್ಕಬಳ್ಳಾಪುರಕ್ಕೆ ಈಗ ರೇಷ್ಮೆ ಇಲಾಖೆ ವಿಜ್ಞಾನಿಗಳ ತಂಡ ದೌಡಾಯಿಸಿದೆ ವರದಿ ಪ್ರಸಾರದ ಬೆನ್ನಲ್ಲೇ. ಸೊ ಈ ಒಂದು ಘಟನೆಯನ್ನು ಸಾಕಷ್ಟು, ಯಾಕೆಂದರೆ ಈ ಒಂದು ರೇಷ್ಮೆ ಬೆಳೆಗಾರರಿಗೆ ಆಗ್ತಾ ಇದ್ದಂತಹ ನೋವು, ಅವರಿಗೆ ಆಗ್ತಾ ಇದ್ದಂಥ ಸಂಕಷ್ಟದ ಮೇಲೆ ಅಮೋಘ್ ಟಿವಿ ಬೆಳಕನ್ನು ಚೆಲ್ಲಿತ್ತು. ಅಮೋಘ್ ಟಿವಿ ವರದಿ ಹಿನ್ನೆಲೆ ಜಿಲ್ಲೆಗೆ ಆಗಮಿಸಿದ್ದಾರೆ ವಿಜ್ಞಾನಿಗಳ ತಂಡ. ರೈತರ ಸಮಸ್ಯೆಗೆ ಸ್ಪಂದಿಸಿ ಸುದ್ದಿ ಮಾಡಿದ್ದಕ್ಕೆ ಅಧಿಕಾರಿಗಳು ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ. ಇದು ನಿಮ್ಮ ಅಮೋಘ್ ಟಿವಿ ವರದಿಯ ಫಲಶ್ರುತಿ. ರೈತರಿಗೆ, ರೇಷ್ಮೆ ಬೆಳೆಗಾರರಿಗೆ ಆಗ್ತಾ ಇದ್ದಂತಹ ನೋವನ್ನು ಕುರಿತಾಗಿ ಅಮೋಘ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅಲ್ಲಿ ರೇಷ್ಮೆ ಬೆಳೆಗಾರರಿಗೆ ನುಸಿ ಹುಳದ ರೋಗ, ಆ ಒಂದು ಬಾಧೆ ಕಾಡ್ತಾ ಇತ್ತು. ಸೊ ಈಗ ವಿಜ್ಞಾನಿಗಳ ತಂಡ ಭೇಟಿಯನ್ನು ಕೊಟ್ಟು ಇದನ್ನು ಪರಿಶೀಲನೆ ನಡೆಸಿ ರೈತರಿಗೆ ಆಗ್ತಾ ಇದ್ದಂತಹ ಲಾಸ್, ಅನ್ಯಾಯದ ಬಗ್ಗೆ ಇದೀಗ ಅವರು ತನಿಖೆಯನ್ನು ನಡೆಸೋದಕ್ಕೆ ಮತ್ತು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಈ ಒಂದು ರೋಗದ ಬಾಧೆಯನ್ನು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆಗೆ ಮತ್ತು ಅಲ್ಲಿನ ಪರಿಶೀಲನೆಗೆ ಆಗಮಿಸಿದ್ದಾರೆ. ನೋಡ್ತಾ ಇದ್ರಿ ಆ ದೃಶ್ಯಗಳನ್ನು. ಸೊ ಅಮೋಘ್ ಟಿವಿ ವರದಿ ಪ್ರಸಾರದ ಬೆನ್ನಲ್ಲಿ ಎಚ್ಚೆತ್ತಂತಹ ವಿಜ್ಞಾನಿಗಳ ತಂಡ, ಅಧಿಕಾರಿಗಳ ತಂಡ ಇದೀಗ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದೆ. ಹಲವು ರೇಷ್ಮೆ ಬೆಳೆದಂತಹ ಹಿಪ್ಪನೇರಳೆ ಅಂತ ಏನು ಹೇಳ್ತೀವಿ, ಆ ಬೆಳೆದಂತಹ ಬೆಳೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಈ ಹುಳು ನುಸಿ ರೋಗ ಬಾಧೆ ಕೊಡ್ತಾ ಇದೆ, ಇದಕ್ಕೆ ಪರಿಹಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳ ತಂಡ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಇದು ಅಮೋಘ್ ಟಿವಿಯ ಇಂಪ್ಯಾಕ್ಟ್. ಸ್ವಲ್ಪ ಸಂಜೆ ಎಲೆಕ್ಟ್ರಿಸ್ಟಿಕ್ ಹೆಂಗೆ ಈವ್ನಿಂಗು ಅಥವಾ ಹೈ ಹ್ಯುಮಿಡಿಟಿ ಅವು ಬಂದ್ಬಿಡ್ತಾವೆ ಮೇಲ್ಗಡೆ, ಅಥವಾ ನಿಮ್ಗೆ ದಟ್ಟವಾದ ಈ ಗಾರ್ಡನ್ ಕ್ಲೋಸ್ ಆಗಿತ್ತು. ಇವೆಲ್ಲ ಪೆಸ್ಟ್ಗಳು ಬೆಳವಣಿಗೆಗೆ ವೈಟ್ ಫ್ಲೈ ಆಗಲಿ ಇದಾಗಲಿ ಇವು ಕ್ಲೋಸ್ ಆಗಿದ್ದರೊಳಗೆ ಬೆಳೀತಾವೆ. ಸರ್ ಐದು ಅಡಿಗೆ ಸಾಲ್ವ್ ಮಾಡಿದರೆ ಅದರಲ್ಲಿ ಬಂದು ಅಲ್ಲಿ ಬರುತ್ತೆ, ಎಲ್ಲಾದರೂ ಬರುತ್ತೆ, ಬಟ್ ಮಲ್ಟಿಪ್ಲಿಕೇಶನ್ ರೇಟ್ ಹೆಚ್ಚಾಗ್ತಾ ಇದೆ. ಎಲ್ಲ ನೀವು ಇನ್ಸೆಕ್ಟ್ ಎಲ್ಲಿ ಹೋಗಲ್ರ ಅದು ಹುಡ್ತಾ ಇದಾರಲ್ಲ, ಹಾಂ ಎಷ್ಟೊಂದು ಟೈಪ್ ಆಫ್ ಔಷಧ ಹುಡ್ತಾ ಇದ್ದಾರೆ. ಎಂದರೆ ಯಾವ್ದಾರು ಮುಗಿತಂತ ಬಂದಿದೆಯಾ ಇನ್ಸೆಕ್ಟ್? ಇಲ್ಲ, ಯಾಕಂದ್ರೆ ಅದು ಎಕ್ಸಿಸ್ಟಿಂಗ್ ಅದ್ರದ್ದು ಒಂದು ಸರ್ವೈಲ್ ಇರುತ್ತೆ. ಮತ್ತು ಇನ್ನೊಂದು ಫಾರ್ ಎಕ್ಸಾಂಪಲ್ ಅದರದ್ದೆಲ್ಲ ಪ್ರೊಟೆಕ್ಷನ್ನು ಅಥವಾ ಅದ್ರದ್ದು ಏನಂತ ಇಲ್ಲಿ ಕೆಳಗಡೆ ಇರುತ್ತೆ. ಇವತ್ತಿನ ದಿವಸ ನಾವು ಮಂಜುನಾಥ ತೋಟಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿ ನಾವು ಗಮನಿಸಿದ್ದಂಥ ಇದು ವಿಷಯ ಅಂತಂದರೆ, ಇತ್ತೀಚಿನ ದಿನಗಳು ಅಂದರೆ ಮೊದಲು ಈ ನುಸಿ ಬಾಧೆ ತುಂಬ ಅತ್ಯಂತ ಭೀಕರವಾಗಿ ಹರಡಿ ತುಂಬ ತೋಟಗಳನ್ನು ನಾಶಪಡಿಸಿತ್ತು. ಮಳೆ ಆಗಕ್ಕೆ ಹಿಂದೆ ಏನು ಸಿವಿಯರ್ ನಮ್ಗೆ ಮಳೆ ಬಂತು, ಅದಕ್ಕೊಂದು ಮುಂಚಿತವಾಗಿ ಬಂದಿತ್ತು. ಇದೇ ಥರ ನಾವು ಇಲ್ಲೇ ತೋಟ ಮಂಜುನಾಥ ತೋಟಕ್ಕೆ ಬಂದು ಈ ಥರ ಏನು ನಾವು ಪ್ರಕಟಣೆ ಮೂಲಕ ಪಾಂಪ್ಲೆಟ್ಸ್ ಮೂಲಕ ಏನೇನು ನಿಯಂತ್ರಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಕೊಟ್ಟು ಇಲ್ಲೇ ಡೆಮೋ ಮಾಡಿ ಹೋಗಿದ್ವಿ. ಈ ಮಳೆ ನಂತರದಲ್ಲಿ ಇದು ನಿಯಂತ್ರಣಕ್ಕೆ ಬಂದು ಕಂಟ್ರೋಲ್ ಆಗಿತ್ತು. ಈ ಮಳೆ ನಿಂತ ಮೇಲೆ ಮತ್ತೆ ಇದು ಬಾಧೆ ಕಾಣಿಸ್ಕೊಳ್ತಾ ಇದೆ. ಈಗ ಅಲ್ಲಲ್ಲಿ ಸುಮಾರು ತೋಟಗಳಲ್ಲಿ ನಮಗೆ ಈ ನುಸಿದಿ ಬಾಧೆ ಪೀಡಿಸ್ತಾ ಇದೆ. ಇದಕ್ಕೆ ನಿಯಂತ್ರಣ ಕ್ರಮಗಳು ಅಂತಂದರೆ ನಾವು ಈಗಾಗಲೇ ತಿಳಿಸ್ದಂಗೆ ಪಾಂಪ್ಲೆಟ್ಸ್ ಎಲ್ಲ ಹೊಡೆದು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಈ ಮ್ಯಾಜಿಸ್ಟರ್ ಅಂತಿದೆ, ಆಮೇಲೆ ಕುನೋಲಿ ಔಷಧಿಗಳಿದೆ, ಆಮೇಲೆ ಸಲ್ಫರ್ ಅಂತೇಳಿನೂ ಅದನ್ನು ರೆಕಮೆಂಡ್ ಮಾಡಿದ್ದೀವಿ. ಇದು ಮೊದಲ ಇದರಲ್ಲಿ ನಾವು ರೆಕಮೆಂಡ್ ಮಾಡಿದ್ದು, ಈಗಲೂ ಅದನ್ನೇ ಮುಂದುವರಿಸಿದ್ದೀವಿ. ಆದರೆ ಕೆಲವು ರೈತರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಮೊದಲು ಎಫೆಕ್ಟ್ ಇತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ಅಷ್ಟು ಪರಿಣಾಮಕಾರಿ ಕಾಣ್ತಾ ಇಲ್ಲ, ಹಾಗಾಗಿ ನಮಗೆ ಬೇರೆ ಔಷಧಿಗಳು
ಕೆಲವು ರೈತರು ನಮಗೆ ತಿಳಿಸಿದ್ದಾರೆ, ಅದನ್ನು ಬಳಸ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ನಮಗೆ ಸಾಕಷ್ಟು ಮಟ್ಟಿಗೆ ಸುಧಾರಣೆ ಕಂಡು ಬರ್ತಾ ಇದೆ ಅಂತೇಳಿ ರೈತರು ನಮ್ಮ ಮುಂದೆ ಮನವಿ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ನಮ್ಮ ವಿಜ್ಞಾನಿಗಳಾದಂಥ ಕೊಡತೆಯಿಂದ ಕುಲಕರ್ಣಿ ಸರ್ನ ಈ ಥರ ಗೋಚರ ಕಾಣಿಸ್ಕೊಂಡಿದೆ ರೋಗ. ಇದರ ಬಗ್ಗೆ ನಮ್ಮ ರೈತರಿಗೆ ನಿಮ್ಮ ಪ್ರಯೋಗಾಲಯದಲ್ಲಿ ಏನಾದರೂ ಪರೀಕ್ಷೆ ಮಾಡಿದರೆ ಅದನ್ನು ನಮ್ಮ ರೈತರಿಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ಕರೆದಿದ್ವಿ. ಅವರು ಅಲ್ಲಿಂದ ಬಂದಿದ್ದಾರೆ. ಅವರು ಏನು ಪರೀಕ್ಷಾಲಯದಲ್ಲಿ ಈ ಬೇರೆ ಔಷಧಿ ಏನು ಹೇಳಿದ್ರಲ್ಲ ಒಬಿರಾನ್ ಅಂತ, ಅದ್ರ ಬಗ್ಗೆ ಏನಾದರೂ ಟೆಸ್ಟ್ ಎಲ್ಲ ತಗೊಂಡಿದ್ದಾರಾ ಏನು ಅಂತೇಳಿ ತಮಗೆ ಮಾಹಿತಿ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ರೈತರು ಇತ್ತಿತ್ತಲಾಗಿ ಸಾಕಷ್ಟು ಹುಳುಗಳು ಬರೋದು ಒಂದು ರೈತರ ಗಮನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ನೀವೊಂದು ಬೆಸ್ಟ್ ಮೆಥಡ್ ಅಂತಂದರೆ ರೋಗನನ್ನು ಎರಡು ಸಲ ಹೊಡೆದಿ, ಒಂದು 25 ದಿವಸಗಳಿಗೆ ಎರಡು ಸಲ ಅಂದರೆ ಒಂದು 15 ದಿವಸ ನಂತರ ಒಂದ್ಸಲ ಸ್ವಲ್ಪ ಎಲೆಗಳು ಬರಬೇಕು. ಅವಾಗ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ನಮ್ದು ಮೀಲಿ ಬಗ್ಸ್ ಆಗಲಿ ಅಥವಾ ಇನ್ಯಾವುದು ಬೀಟಲ್ಸ್ ಆಗಲಿ ಬಗ್ಸ್ ಆಗಲಿ ಅವು ಏನು ಮಾಡ್ತಿರ್ತಾವೆ, ಬಡ್ಸ್ ತಿಂತಾ ಇರ್ತಾವ. ಬಡ್ಸ್ ಅಂತಂದರೆ ಇದು ಇದು ಮೊಗ್ಗು ಇರುತ್ತಲ್ಲ ಅದನ್ನ ತಿಂತಾ ಇರ್ತಾವೆ. ಅದು ಅದು ತಿಂದಮೇಲೆ ನಮ್ಮ ಎಲೆಗಳು ಎಲ್ಲ ಅಡತಿಡ್ಡ ಬರುತ್ತೆ. ನಿಮ್ಗೆ ಏನು ಅನಿಸುತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಅದು ಇರೋದು ಅರ್ಲಿ ಸ್ಟೇಜಲ್ಲಿ ಪ್ರಾಬ್ಲಮ್ ಅದು. ಸೊ ಸುಮಾರು ಸಪೋಸ್ ಒಂದು 50 ಬಡ್ ಒಳಗೆ ಒಂದು 20 ಬಡ್ ಹಂಗೆ ಆಗಿಬಿಟ್ರೆ ಗಿಡನೂ ಒಂಥರ ಚೆನ್ನಾಗಿ ಕಾಣಲ್ಲ ನಿಮಗೆ. ಸೊ ಈ ದೃಷ್ಟಿಯಿಂದ ನೀವು ಅರ್ಲಿ ಸ್ಟೇಜ್ದಲ್ಲಿ ಒಂದು ರೋಗ ಹೊಡೆದ್ಬಿಡಿ, ವಿದಿನ್ 15 ಡೇಸ್ ಫಿಫ್ಟೀನ್ ಡೇಸ್ ನಂತರ ಒಂದು ಹೊಡೆದ್ಬಿಡಿ, ಆಮೇಲೆ ಒಂದು 10 ದಿವಸ ಇನ್ನೊಂದು ಹೊಡೆದ್ಬಿಡಿ. ಸೊ ಅಷ್ಟು ಹೊಡೆದ್ಬಿಟ್ರೆ ನಿಮಗೆ ಈ ಬೆಳೆ ಈ ರೀತಿ ಇದು ಈ ಸಿಚುವೇಷನ್ ಬರುತ್ತೆ. ಗಿಪ್ಸು ಏನಿದೆ ಇದೇನು ಸಿಚುವೇಷನ್ ಇಷ್ಟೊಂದು ಕ್ರಿಯೇಟ್ ಆಗಿರ್ತಲ್ಲ ಇದು ಬರಲ್ಲ. ಸೊ ಈ ರೀತಿಯಾಗಿ ನೀವು ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಫೀಲ್ಡನ್ನು ಕ್ಲೀನಾಗಿಡಬೇಕು, ಒಂದು ಉಳುಮೆ ಮಾಡಲೇಬೇಕು. ಅದರ್ವೈಸ್ ನೀವು ಉಳುಮೆ ಮಾಡಲಾರ್ದೆ ಮಾಡಿದ್ರಂದ್ರೆ ಅವು ಹುಳುಗಳದ್ದು ಏನು ವೇಸ್ಟ್ ಇರುತ್ತಲ್ಲ ಅಥವಾ ಪ್ಯೂಪಾ ಅಂತ ಇರುತ್ತಲ್ಲ ಅವೆಲ್ಲ ಅಲ್ಲಿ ಆ ವೇಸ್ಟ್ ಮಟೀರಿಯಲ್ ಒಳಗೆ ಅಕ್ಯುಮುಲೇಟ್ ಆಗಿ ಅವು ಇನ್ನೂ ಮಲ್ಟಿಪ್ಲೈ ಆಗಿ ನಿಮ್ಗೆ ಗಿಡದಾಗ ಮತ್ತೆ ಕುತ್ತಿರ್ತಾವೆ ಕಾಯ್ಕೊಂಡು, ಸ್ವಲ್ಪ ಪೆಸ್ಟಿಸೈಡ್ ಇಫೆಕ್ಟ್ ಕಡಿಮೆ ಆಯಿತು ಮತ್ತೆ ಬರ್ತಾವೆ. ಸೊ ಅದಕ್ಕೆ ನೀವು ಅದು ಉಳುಮೆನೂ ಮಾಡಬೇಕು, ಸರಿ ಔಷಧಗಳು ಹೊಡಿಬೇಕು ಟೈಮ್ ಸರಿ. ಅಷ್ಟಾದರೆ ನಿಮ್ಮದು ಸೆರಿಕಲ್ಚರ್ ಅಥವಾ ನಿಮ್ಮ ಬೆಳೆಗಳು ಭಾಳ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಜೊತೆಗೆ ಗೊಬ್ಬರದ ಬಗ್ಗೆ ನಾನು ಒಂದ್ಸಲ ಹೇಳ್ತೇನೆ. ಗೊಬ್ಬರ ಅಂದರೆ ಒಂದೇ ಟೈಪ್ ಗೊಬ್ಬರ ಹಾಕಬಾರ್ದು, 3 ಕಾಂಬಿನೇಷನ್ನಾಗಿ ಹಾಕಬೇಕು. ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಶ್. 3 ಚೀಲ ಅಮೋನಿಯಂ ಸಲ್ಫೇಟು, 1.5 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟು, 1/2 ಚೀಲ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಹಾಕಿದರೆ ನಿಮ್ಮ ಬೆಳೆಗಳು ಉತ್ಕೃಷ್ಟವಾಗಿ ಸೊಪ್ಪನ್ನು ಬರುತ್ತೆ, ನಿಮಗೆ ಅದರಿಂದ ಅನುಕೂಲವೂ ಆಗುತ್ತೆ. ನಿಮ್ಮಲ್ಲಿ ಇದು ನೋಡಿ ಇಫೆಕ್ಟ್ ಎಲ್ಲಿ ಇರುತ್ತೆ, ಮೇಲೆ ಇರುತ್ತೆ ತಾನೆ. ಅದಕ್ಕೆ ರೇಷ್ಮೆ ಹುಳ ಸರಿ ಆಗಬೇಕಂದ್ರೆ ಈ ಗಿಡ ಗಾರ್ಡನ್ ಚೆನ್ನಾಗಿರಬೇಕು. ನಾವು ಹೋಗಿ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಗಾರ್ಡನ್ ನಾವು ಹುಳುಗಳು ನೋಡ್ತೀವಿ, ಓ ಈ ಹುಳ ಹಿಂಗಾಗಿದೆ ಹಂಗಾಗಿದೆ ಅಂತೂ ಚೆನ್ನಾಗಿದೆ ಅಂತೂ ಲಾಸ್ಟ್ ಮಿನಿಟ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಅದೆಲ್ಲ ಇದರದ್ದು ಗಾರ್ಡನ್ದೇ ಇಫೆಕ್ಟ್ ಆಗಿರುತ್ತೆ. ಸೊ ಗಾರ್ಡನ್ ಇದೆ ಮೇಜರ್ ಪೋರ್ಷನ್. ನಿಮ್ಗೆ ಗೊತ್ತಿದ್ದಂಗೆ ಲೀಫು ಮತ್ತು ಹವಾಮಾನ ಅಂತ ಹೇಳ್ತಾರಲ್ಲ, ಲೀಫದ್ದೇ ಮೇಜರ್ ಪೋರ್ಷನ್ ಇರುತ್ತೆ. ನಿಯರ್ಲಿ 40% ನಮ್ಮದು ಲೀಫದ್ದು ಇಫೆಕ್ಟ್ ಆಗಿಬಿಡುತ್ತೆ ಹುಳಕ್ಕೆ. ಹುಳದ ಈ ದೃಷ್ಟಿಯಿಂದ ನೀವು ಮೇಂಟೈನ್ ಮಾಡಿ, ಎಲ್ಲರೂ ಚೆನ್ನಾಗಿದ್ರೆ ಗ್ಯಾರಂಟಿ ನಿಮ್ದು ಬೆಳಗ್ಗೆ 100% ಅಂತ ಹೇಳ್ಕೊತ ಹೋಗ್ಬೋದು ನೀವು ಅಷ್ಟೇ. ನಿಮ್ಮ ಸ್ವಲ್ಪ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಸರಿಯಾಗಿ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ ಇರ್ತೀರ. ಸೊ ಸೊಪ್ಪಿನ ಬಗ್ಗೆ ಗುಣಮಟ್ಟತೆ ಬಗ್ಗೆನೇ ನೀವು ಸರಿಯಾಗಿ ಒತ್ತು ಕೊಡಿ. ಆಮೇಲೆ ಈ ಹೊಸ ಹೊಸ ಔಷಧದ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬಿಡಿ ಸಡನ್ನಾಗಿ. ಅವೆಲ್ಲ ನಿಮ್ಮ ಕಂಟ್ರೋಲ್ ತೋರಿಸಿದ್ರು ನಿಮಗೆ ಅದು ಹುಳಕ್ಕೆ ಏನಾಗುತ್ತೆ ಮುಂದಿನ ಫ್ಯೂಚರ್ ಸರಿಕೆಲ್ ಸರಿಗೆ ಏನಾಗುತ್ತೆನೂ ಭಾಳ ವಿಚಾರ ಮಾಡಬೇಕಾಗತ್ತೆ. ಎಸ್, ಚಿಕ್ಕಬಳ್ಳಾಪುರ ರೇಷ್ಮೆ ಬೆಳೆಗಾರರಿಗೆ ಆಗ್ತಾ ಇದ್ದಂಥ ಸಂಕಷ್ಟದ ಬಗ್ಗೆ ಅಮೋಘ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ವಿಜ್ಞಾನಿಗಳ ತಂಡ ಈ ನುಸಿ ಹುಳ ರೋಗದ ಕಾಟವನ್ನು ತಡೆಯೋದಕ್ಕೆ ಏನು ಪ್ರಯತ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತೀಶ್ ಮತ್ತಷ್ಟು ಮಾಹಿತಿಯನ್ನು ಹೇಳ್ತಾರೆ. ಸತೀಶ್, ರೈತರಿಗೆ ಆಗ್ತಾ ಇದ್ದಂತಹ ಕಾಟ ಏನಿದೆ, ತೊಂದರೆ ಆಗ್ತಾ ಇತ್ತು, ರೇಷ್ಮೆ ಹುಳು ಸಾಕಾಣಿಕೆದಾರರು, ಚಾಕಿ ಸಾಕಾಣಿಕೆದಾರರು ಅಂತ ಏನು ಹೇಳ್ತೀವಿ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಬೆಳೆಗಾರರಿದ್ದಾರೆ ಚಾಕಿ ಸಾಕುವಂಥವ್ರು. ಸೊ ಇವರಿಗೆ ನುಸಿ ಹುಳ ರೋಗದ ಕಾಟ ಇತ್ತು. ಸೊ ಈಗ ವಿಜ್ಞಾನಿಗಳ ತಂಡ ಅಮೋಘ ವರದಿಯನ್ನು ಮೇಲೆ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದೆ. ಸೊ ಏನು ಹೇಳ್ತಾರೆ ವರದಿಯ ಬಗ್ಗೆ ಮತ್ತು ಈಗ ಅಲ್ಲಿ ಆಗ್ತಾ ಇರುವಂತಹ ಪರಿಶೀಲನೆ ಏನು ಅಂತ? ಹೌದು ಗುರುಪ್ರಸಾದ್ ಅವರೇ, ಏನು ನಮ್ಮ ಅಮೋಘ ಟಿವಿ ಬಿತ್ತರ ಮಾಡಿದ ತಕ್ಷಣನೇ ಬೆಂಗಳೂರಿನಿಂದ ಏನು ವಿಜ್ಞಾನಿಗಿದಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟು ಈ ನುಸಿ ಹುಳ ಅಂತ ಏನ್ ಬೀಳ್ತಾ ಇತ್ತು, ಹಿಪ್ಪು ನೇರಳೆ ಅನ್ನೋದೊಂದು ಗಿಡ ಹೈನುಗಾರಿಕೆ ಮತ್ತು ಇದನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅಂತ ಹೇಳ್ಬೋದು. ಆದ್ರಿಂದ ಆ ರೋಗವನ್ನ ರೈತರು ಕಂಟ್ರೋಲ್ ಮಾಡದೆ ತಲೆ ಮೇಲೆ ಕೈ ಇಟ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿತ್ತು. ನಾವು ಸುದ್ದಿ ಬಿತ್ತಾರ ಮಾಡಿದ ತಕ್ಷಣ ಅಧಿಕಾರಿಗಳು ಬಂದು ಆ ಜಾಗವನ್ನ ನೋಡಿ ಅದನ್ನ ಇದು ಮಾಡಿ ರೈತರಿಗೆ ಹೇಳಿ ಇಲ್ಲ ಇದು ಏನು ಆಗೋದಿಲ್ಲ ಈ ರೋಗವನ್ನ ಕಂಟ್ರೋಲ್ ಮಾಡ್ಬೋದು ಅಂತ
ಬೆಂಗಳೂರಿನಿಂದ ಬಂದು ಸ್ವತಃ ಅವರೇ ಬಂದು ರೈತರ ಹತ್ರ ಹೋಗಿ ನೋಡಿ ಅದೆಲ್ಲನ್ನು ಮಾಡಿ ನಮ್ಮ ಸುದ್ದಿಯನ್ನು ಎಚ್ಚೆತ್ಕೊಂಡು ವಿಜ್ಞಾನಿಗಳೇ ಬಂದಿದ್ರು ಅಂತ ಚಿಕ್ಕಬಳ್ಳಾಪುರಕ್ಕೆ ಹೇಳ್ಬೋದು. ಓಕೆ ನೋಡಿ, ಏನು ತೊಂದರೆ ಆಗ್ತಾ ಇತ್ತು ರೇಷ್ಮೆ ಹುಳುಗೆ, ರೇಷ್ಮೆ ಸೊಪ್ಪಿಗೆ ಬಾಧೆ ಬರ್ತಾ ಇತ್ತು. ಸುಮಾರು ಜನ ರೈತರು ಅಯ್ಯೋ ರೇಷ್ಮೆ ಕೃಷಿ ಮಾಡೋದನ್ನೇ ಬಿಟ್ಬಿಡ್ಬೇಕಪ್ಪ ಅನ್ನುವಂಥ ಆಲೋಚನೆಗೆ ಬಂದಿದ್ದು ಕೂಡ ಇದೆ. ಅಲ್ಲಿ ಚದಲ್ಪುರ ಇದೆ, ಅಲ್ಲಿ ರೇಷ್ಮೆ ಕೇಂದ್ರ ಇದೆ. ಸೊ ಇಲ್ಲೆಲ್ಲವೂ ಕೂಡ ಜನ ತುಂಬ ಅದನ್ನೇ ಯೋಚನೆ ಮಾಡ್ತಾ ಇದ್ರು ರೈತರು. ಸೊ ಈಗ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ? ಹೌದು, ಏನ್ ಸಿಲ್ಕಿಗೆ ಅತಿ ಹೆಚ್ಚು ಇದು ಏನಾಗಿದೆ ಅಂದ್ರೆ, ಈಗಿನ ಬಂಗಾರದ ಬೆಲೆ ಇದ್ದಂಗೆ ರೇಷ್ಮೆಗೂ ಸಹ ಬೆಲೆ ಬಂದಿದೆ. ಈ ಸಮಯದಲ್ಲಿ ರೈತರಿಗೆ ಈ ತರ ಆದ್ರೆ ತುಂಬಾ ನೋವನ್ನು ಕೊಟ್ಟಿದ್ರು. ನಮ್ಮ ವರದಿಗೆ ಎಚ್ಚೆತ್ಕೊಂಡು ಇವತ್ತಿನ ದಿನದಲ್ಲಿ ಅಧಿಕಾರಿಗಳು ಬಂದು ನಮಗೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಈ ತರ ವರದಿ ಮಾಡಿದಕ್ಕೆ, ಅವರೇ ಖುದ್ದ ಬಂದು ನೀವು ನ್ಯೂಸ್ ಮಾಡಿದಕ್ಕೆ, ನಾವು ಅಲ್ಲಿಂದ ಬಂದ್ವಿ ಬಂದು ಈ ತರ ನೋಡಿ ಮಾಡಿದಕ್ಕಾಯ್ತು ಅಂತ ರೈತರು ಸಹ ಅಮೋಘ್ ಟಿವಿಗೆ ಧನ್ಯವಾದ ಹೇಳಿದ್ರು. ಅಧಿಕಾರಿಗಳು ಸಹ ಬಂದು ಇದು ನೀವು ಮಾಡಿದಕ್ಕೆ ನಮಗೂ ಅಲ್ವರೆಗೂ ಬಂತು, ರಾಜ್ಯ ಮಟ್ಟಕ್ಕೂ ಬಂತು, ಆದ್ರಿಂದ ಬಂದು ಇಲ್ಲಿ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮನ್ನು ಕರೆಸ್ಕೊಂಡು ಸಹ ನಮ್ಮಿಂದಾನೆ ರೈತರು ಸಹ ಇದ್ರು ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸತೀಶ್ ವರದಿಗೆ ಹಾಗೂ ಮಾಹಿತಿಯನ್ನ ನೀಡಿದ್ದಕ್ಕೆ. ಎಸ್, ಎಚ್ಚೆತ್ತಂತಹ ರೇಷ್ಮೆ ಇಲಾಖೆ ಉಪನಿರ್ದೇಶಕರು ಆಂಜನೇಯ ಗೌಡ ರೈತರ ತೋಟಕ್ಕೆ ಬಂದು ವಿಜ್ಞಾನಿಗಳಿಂದ ಪರಿಶೀಲನೆಯನ್ನು ಮಾಡಿಸಿದ್ದಾರೆ. ಸೊ ರೈತರಿಗೆ ಪರಿಹಾರ ಸಿಗುವಂತಹ ಭರವಸೆ ಕೂಡ ಸಿಕ್ಕಿದೆ. ರೈತರು ಹಾಗೂ ರೇಷ್ಮೆ ಇಲಾಖೆ ಉಪನಿರ್ದೇಶಕರು ಈ ಒಂದು ರೈತರ ಸಮಸ್ಯೆಯನ್ನು ಬಿತ್ತರಿಸಿದಂತಹ ಅಮೋಘ್ ಟಿವಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.